ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ತಮಿಳುನಾಡಿನ ರಾಮ್ನಡ್ನ ರೇವತಿ ಕರೋನಾ ಸಾಂಕ್ರಾಮಿಕದ ನಂತರ ನಾವು ನಮ್ಮ ವ್ಯವಹಾರವನ್ನು ಮುಚ್ಚಬೇಕಾಯಿತು ನಷ್ಟವು ಅಗಾಧವಾಗಿತ್ತು ನಾವು ವಿನಾಶಕ್ಕೆ ಒಳಗಾದೆವು ಎನಿಸಿತು ಸತ್ಯಲೋಕದ ಹೋಮಗಳಲ್ಲಿ ನಮ್ಮ ಪ್ರೀತಿಯ ಶ್ರೀ ಪರಂಜ್ಯೋತಿಗೆ ಶರಣಾದೆವು ಪ್ರಾರ್ಥನೆಗಳ ಮೂಲಕ ಬೇಡಿಕೊಂಡೆವು ಶ್ರೀ ಪರಂಜ್ಯೋತಿಯವರ ದೈವಿಕ ಆಶೀರ್ವಾದದಿಂದ ನಾವು ನಮ್ಮ ಮನೆಯ ಪಕ್ಕದಲ್ಲಿ ಎರಡು ಮಹಡಿಯ ಕಟ್ಟಡವೊಂದನ್ನು ಕಟ್ಟಲು ಸಾಧ್ಯವಾಯಿತು ಅದೊಂದು ಮೊದಲ ಮತ್ತು ಎರಡನೆಯ ಮಹಡಿಗಳು ಪ್ರತಿಯೊಂದು ಐನೂರು ಚದರಡಿಗಳ ವಾಣಿಜ್ಯ ಸಂಕೀರ್ಣವಾಗಿತ್ತು ಬಾಡಿಗೆ ಆದಾಯವು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿಗಳಾಗಿತ್ತು ನಮ್ಮ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಒಂದು ಖಾಲಿ ಜಾಗವಿತ್ತು ಆ ಜಾಗವನ್ನು ಗುತ್ತಿಗೆಗೆ ಕೊಡಲು ಆಶೀರ್ವದಿಸಲ್ಪಟ್ಟಿದ್ದೆವು ಅದು ನಮಗೆ ತಿಂಗಳಿಗೆ ಇಪ್ಪತ್ತು ಸಾವಿರ ರುಗಳ ಆದಾಯವನ್ನು ತಂದುಕೊಡುತ್ತಿದೆ ಪ್ರಾರ್ಥಿಸಿದಂತೆ ನಾವು ನಿಯಮಿತವಾಗಿ ಮೂವತ್ತೈದು ಸಾವಿರ ರೂಪಾಯಿಗಳ ಆದಾಯವನ್ನು ಪಡೆದೆವು ನಮ್ಮ ಇಡೀ ಕುಟುಂಬವು ಶ್ರೀ ಪರಂಜ್ಯೋತಿಗೆ ಎಂದೆಂದಿಗೂ ಧನ್ಯರಾಗಿದ್ದೇವೆ